ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಸೆಷನ್ನಲ್ಲಿ ನಾವು ಸರೋಜಿನಿ ಮಹಿಷಿ ವರದಿ ಬಗ್ಗೆ ನೋಡೋಣ. ಅವಲೋಕನ ಮತ್ತು ಶಿಫಾರಸುಗಳು, ಈ ವರದಿಯಿಂದ ಏನೇನು ರೆಕಮೆಂಡೇಷನ್ಸ್ ಆಯಿತು, ಮತ್ತು ಈ ವರದಿ ಯಾವಾಗ ಅಸ್ತಿತ್ವಕ್ಕೆ ಬಂತು, ಯಾರ್ಯಾರು ಈ ಕಮಿಟಿಲಿದ್ರು ಅಂತ ಎಲ್ಲ ನೋಡೋಣ. ನೀವಿಲ್ಲಿ ನೋಡ್ಬೋದು ಫ್ಯೂ ಆಫ್ ದ ಆರ್ಟಿಕಲ್ ಪಬ್ಲಿಷ್ಡ್ ಇನ್ ಪೇಪರ್. ಕೆಲವೊಂದು ಆರ್ಟಿಕಲ್ ಪಬ್ಲಿಷ್ ಪೇಪರ್ಲ್ಲಿ ಪಬ್ಲಿಷ್ ಆಗಿರೋದು, ಇದು ರಿಲೇಟೆಡ್ ಟು ಸರೋಜಿನಿ ಮಹಿಷಿ ರೆಕಮೆಂಡೇಷನ್ಸ್ ಆರ್ ವರದಿ. ನೀವಿಲ್ಲಿ ನೋಡ್ಬೋದು, ಐ ಟಿ ಕಂಪ್ನೀಸ್ ಇಗ್ನೋರಿಂಗ್ ಕನ್ನಡಿಗಾಸ್, ಮಹಿಷಿ ವರದಿ ಜಾರಿ ಅರ್ಜಿ ವಾಪಸ್, ನಾವು ಪಕ್ಕದ ಮನೆಯಲ್ಲಿ ಭಿಕ್ಷೆ ಬೇಡಬೇಕಾ. ನೀವೆಲ್ಲ ಇದೆಲ್ಲ ನೋಡಿದ್ರೆ ನಿಮ್ಗೆ ಏನು ಗೊತ್ತಾಗುತ್ತೆ, ಸಮನ್ ಈಸ್ ಫೈಟಿಂಗ್ ಫಾರ್ ಮೇಕಿಂಗ್ ಸಮ್ ರಿಸರ್ವೇಷನ್ ಫಾರ್ ಕನ್ನಡಿಗಾಸ್ ಜಾಬ್ ಇನ್ ಕರ್ನಾಟಕ. ಅಂದರೆ ಕನ್ನಡದಲ್ಲಿ ಕರ್ನಾಟಕದ ಜನತೆಗೆ ಜಾಬ್ಸ್ ಅಲ್ಲಿ ಯಾವುದೇ ಒಂದು ಜಾಬ್ಸ್ ತಗೊಂಡ್ರು ಕೂಡ ಅದರಲ್ಲಿ ರಿಸರ್ವೇಷನ್ ಇರಬೇಕು ಅಂತ ಈ ಪರ್ಟಿಕ್ಯುಲರ್ ವರದಿ ರೆಕಮೆಂಡ್ ಮಾಡ್ತು. ಗೊತ್ತಾಯ್ತಲ್ಲ. ಸೊ ಆಕ್ಚುಯಲ್ ಸರೋಜಿನಿ ಮಹಿಷಿ ವರದಿ ಏನು ಅಂತ ನೋಡೋದಾದ್ರೆ, ಈ ಪರ್ಟಿಕ್ಯುಲರ್ ವರದಿನ ಆಲ್ಮೋಸ್ಟ್ ಲೈಕ್ ಮೋರ್ ದೆನ್ ಎ ಡಿಕೇಡ್ ಹಳೇದಾಗಿದೆ. ಸರೋಜಿನಿ ಮಹಿಷಿ ವರದಿ ದಶಕಗಳಷ್ಟು ಹಳೆಯದು, ಆಲ್ಮೋಸ್ಟ್ 25 to 30 years ಬ್ಯಾಕ್ ಏನೇ ಇದು ಸಬ್ಮಿಟ್ ಮಾಡಿರೋದು. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಮತ್ತು ಖಾಸಗಿ ವಲಯಗಳಲ್ಲಿ ಕನ್ನಡಿಗರಿಗೆ ಮೀಸಲಾತಿ ನೀಡಬೇಕೆಂದು ಒತ್ತಾಯಿಸಿ ತಯಾರಿಸಲಾದ ವರದಿ. ಕರ್ನಾಟಕದಲ್ಲಿರುವ ಸಾರ್ವಜನಿಕ ವಲಯ ರಂಗಗಳಲ್ಲಿ, ಖಾಸಗಿ ಮತ್ತು ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಇರುವ ಉದ್ಯೋಗಗಳಲ್ಲಿ ನಿರ್ದಿಷ್ಟ ಶೇಕಡಾವಾರು ಸಂಖ್ಯೆಯನ್ನು ಕನ್ನಡಿಗರಿಗೆ ಮಾತ್ರ ನೀಡಬೇಕೆಂದು ಸರೋಜಿನಿ ಮಹಿಷಿ ವರದಿ ಶಿಫಾರಸು ಮಾಡಿದೆ. ಅಂದ್ರೆ ಕರ್ನಾಟಕದಲ್ಲಿರುವ ಪ್ರೈವೇಟ್ ಕಂಪ್ನಿ ಇರ್ಬೋದು, ಪಬ್ಲಿಕ್ ಕಂಪ್ನಿ ಇರ್ಬೋದು, ಯಾವುದೇ ಒಂದು ಇಂಡಸ್ಟ್ರಿ ಇರ್ಬೋದು, ಮಲ್ಟಿ ನ್ಯಾಷನಲ್ ಕಂಪ್ನಿ ಇರ್ಬೋದು, ಐ ಟಿ ಕಂಪ್ನಿ ಇರ್ಬೋದು, ಇದೆಲ್ಲದರಲ್ಲೂ ಕೂಡ ಕನ್ನಡಿಗರಿಗೆ ಅಟ್ಲೀಸ್ಟ್ ಮಿನಿಮಮ್ ಇಷ್ಟು ಪರ್ಸೆಂಟ್ ಅಂತ ರಿಸರ್ವ್ ಮಾಡಿರ್ಬೇಕು ಅಂತ ಅನ್ಬಿಟ್ಟು ಈ ಪರ್ಟಿಕ್ಯುಲರ್ ವರದಿ ಅಥವಾ ಕಮಿಟಿ ರೆಕಮೆಂಡ್ ಮಾಡ್ತು. ಸೊ ಈ ಪರ್ಟಿಕ್ಯುಲರ್ ಸರೋಜಿನಿ ಮಹಿಷಿ ವರದಿನ ಹೆಡ್ ಮಾಡಿದವರು ಸರೋಜಿನಿ ಮಹಿಷಿ ಅಂತ, ಅವರು ಕೇಂದ್ರದ ಮಾಜಿ ಸಚಿವೆ ಆಗಿದ್ರು. ಅವರ ನೇತೃತ್ವದಲ್ಲಿ ಈ ಸಮಿತಿ 1984, ನಾವಿನ್ನೂ ಹುಟ್ಟಿರಲಿಲ್ಲ ಅನ್ಕೋತೀನಿ, 1984 ಅಲ್ಲಿ ಈ ವರದಿನ ಗೌರ್ಮೆಂಟ್ ಆಫ್ ಕರ್ನಾಟಕ ಮತ್ತೆ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಸಲ್ಲಿಸಿತ್ತು. ಬಟ್ ಅದಿನ್ನೂ ಕೂಡ ಜಾರಿ ಆಗಿಲ್ಲ. ಸರೋಜಿನಿ ಮಹಿಷಿ ವರದಿಯಲ್ಲಿ ಆ ಪರ್ಟಿಕ್ಯುಲರ್ ಸಮಿತಿಯಲ್ಲಿ ಯಾರ್ಯಾರಿದ್ರು ಅಂತ ನೋಡೋಣ. ಸರೋಜಿನಿ ಮಹಿಷಿ ವರದಿ ಸಮಿತಿಯಲ್ಲಿ ಇದ್ದವರು ಕವಿ ಗೋಪಾಲಕೃಷ್ಣ ಅಡಿಗರವರು, ಜಿ ಕೆ ಸತ್ಯ, ಕೆ ಪ್ರಭಾಕರ ರೆಡ್ಡಿ, ಜಿ ನಾರಾಯಣ ಕುಮಾರ್, ನಿವೃತ್ತ ಐಎಎಸ್ ಅಧಿಕಾರಿ ಆಗಿದ್ದಂತಹ ಮತ್ತೆ ಅವರು ಶಾಸಕರು ಕೂಡ ಆಗಿದ್ರು ಬಿ ಎಸ್ ಹನುಮಾನ್, ಮತ್ತೆ ಸಿದ್ದಯ್ಯ ಪುರಾಣಿಕ್ ಅವರು, ಮತ್ತೆ ಅಗೇನ್ ಇವರು ನಾಟಕಕಾರರು ಮತ್ತೆ ಕವಿಗಳು, ಈ ಇಷ್ಟು ಜನಗಳು ಈ ಸರೋಜಿನಿ ಮಹಿಷಿ ವರದಿಯಲ್ಲಿ ಇದ್ರು. ಸೊ ನಿಮ್ಗೆ ಈ ಪರ್ಟಿಕ್ಯುಲರ್ ಕ್ವಶನ್ ಕೂಡ ಬರ್ಬೋದು ನಿಮ್ಮ, ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ ಪಬ್ಲಿಕ್ ಸರ್ವಿಸ್ ಎಕ್ಸಾಮಿನೇಷನ್ ಲೈಕ್ ಕೆ ಎಸ್ ಐ ಎಸ್, ಬಿಕಾಸ್ ಈ ವರ್ಷ ಸ್ಟ್ರೈಕ್ ಕೂಡ ಆಗಿದೆ, ಈ ಪರ್ಟಿಕ್ಯುಲರ್ ವರದಿನ ಅನುಷ್ಠಾನಗೊಳಿಸಬೇಕು ಅಂತ ಅಂದ್ಬಿಟ್ಟು. ಮೂವಿಂಗ್ ಆನ್, ಸರೋಜಿನಿ ಮಹಿಷಿ ವರದಿಯ ಪ್ರಮುಖ ಶಿಫಾರಸುಗಳು ಅಂದ್ರೆ ರೆಕಮೆಂಡೇಷನ್ ಏನೇನು, ಮೇಜರ್ ರೆಕಮೆಂಡೇಷನ್ಸ್ ಅಂತ ನೋಡೋದಾದ್ರೆ, ಕರ್ನಾಟಕದಲ್ಲಿ ಇರುವ ಉದ್ಯೋಗಗಳಲ್ಲಿ ಕನ್ನಡಿಗರಿಗೆ ಆದ್ಯತೆ ನೀಡಬೇಕೆಂದು ಶಿಫಾರಸು ಮಾಡಿದ್ದ ಸರೋಜಿನಿ ಮಹಿಷಿ ವರದಿ 58 ಶಿಫಾರಸುಗಳನ್ನು ಸರ್ಕಾರದ ಮುಂದಿಟ್ಟಿತ್ತು. ಅಂದ್ರೆ ಅರೌಂಡ್ 58 ರೆಕಮೆಂಡೇಷನ್ಸ್ ಗವರ್ಮೆಂಟ್ ಆಫ್ ಕರ್ನಾಟಕ ಮುಂದೆ ಇಟ್ಟಿತ್ತು. ಆ ರೆಕಮೆಂಡೇಷನ್ ಅಲ್ಲಿ ಮೇಜರ್ ರೆಕಮೆಂಡೇಷನ್ಸ್ ಏನಂದ್ರೆ, ಎಲ್ಲಾ ಸಾರ್ವಜನಿಕ ವಲಯ ಸಂಸ್ಥೆಗಳಲ್ಲಿ ಕನ್ನಡಿಗರಿಗೆ ಶೇಕಡಾ 100ರಷ್ಟು ಮೀಸಲಾತಿ ಕೊಡಬೇಕು ಅಂತ, ಪ್ಲಸ್ ಕೇಂದ್ರ ಸರ್ಕಾರಿ ಇಲಾಖೆಗಳು ಮತ್ತು ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಾರ್ವಜನಿಕ ವಲಯಗಳಲ್ಲಿ ವಲಯ ಘಟಕಗಳಲ್ಲಿ ಕನ್ನಡಿಗರಿಗೆ ಮೀಸಲಾತಿ ನೀಡಬೇಕು ಅಂತ. ಅಂದ್ರೆ ಕರ್ನಾಟಕದಲ್ಲಿ ಇರುವ ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು ಅಥವಾ ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಅದರಲ್ಲಿ ಎಲ್ಲಾ ಲೆವೆಲ್ ಅಲ್ಲಿ ರಿಸರ್ವೇಶನ್ ನೋಡಬೇಕು, ಕೊಡಬೇಕು ಅಂತ. ಗ್ರೂಪ್ ಸಿ ಮತ್ತೆ ಗ್ರೂಪ್ ಡಿ ನೌಕರರು ಯಾರ್ಯಾರು ಬರ್ತಾರೆ ಅವರಿಗೆ ನೀಡಬೇಕು ಅಂತ, ವೆರಸ್ ಗ್ರೂಪ್ ಬಿಗೆ ಅರೌಂಡ್ 80% ಮೀಸಲಾತಿ ಇಡಬೇಕು ಅಂತ, ಮತ್ತೆ ಗ್ರೂಪ್ ಎಲಿ ಶೇಕಡಾ 65ರಷ್ಟು ಮೀಸಲಾತಿ ಇಡಬೇಕು ಅಂತ. ಐ ಡೋಂಟ್ ನೋ, ಈ ಪರ್ಸೆಂಟೇಜಸ್ ತುಂಬಾ ಜಾಸ್ತಿ ಇರ್ಬೋದು, ಹಾಗಾಗಿ ಇಂಪ್ಲಿಮೆಂಟೇಷನ್ ಮಾಡಕ್ ಆಗಿಲ್ವೇನೋ. ಎಸ್, ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ಇದನ್ನ ಕಂಟ್ರೋಲ್ ಮಾಡ್ಬೋದು, ವೆರಸ್ ಪ್ರೈವೇಟ್ ಸೆಕ್ಟರ್ ಪರ್ಟಿಕ್ಯುಲರ್ಲಿ ಐ ಟಿ ಕಂಪ್ನಿ, ದೋ ಅವರು ಅಗ್ರಿ ಆದ್ರೂ ಕೂಡ ಪೀಪಲ್ ವಿಲ್ ಕಮ್ ಆಲ್ ಓವರ್ ದ ಇಂಡಿಯಾ ಟು ಕರ್ನಾಟಕ.
ಐಟಿ ವಲಯದಲ್ಲಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಸಮ್ ಮಿನಿಮಮ್ ಪರ್ಸೆಂಟೇಜ್ ಅನ್ನ ಇಂಪ್ಲಿಮೆಂಟ್ ಮಾಡ್ಬೋದು ನೀವು ಪರ್ಸನಲ್ ಆಗಿ ನನ್ನನ್ನು ಕೇಳಿದ್ರೆ. ನೆಕ್ಸ್ಟ್ ನೋಡೋದಾದ್ರೆ, ರಾಜ್ಯದ ಕೈಗಾರಿಕಾ ಘಟಕಗಳಲ್ಲಿ ಖಾಸಗಿ ಅಧಿಕಾರ ಹುದ್ದೆಗಳನ್ನು ಕನ್ನಡಿಗರಿಗೆ ನೀಡಬೇಕು, ಕೈಗಾರಿಕೆಗಳಲ್ಲಿ ಸ್ಥಳೀಯ ಜನರಿಗೆ ಪ್ರಾಧಾನ್ಯತೆ ನೀಡಬೇಕು. ಫಾರ್ ಎಕ್ಸಾಂಪಲ್, ನೀವೊಂದು ಹಳ್ಳಿಲಿ ಹೋಗಿ ಒಂದು ರೈತರು ಜಮೀನನ್ನು ಅಕ್ವೈರ್ ಮಾಡಿಕೊಂಡು ಒಂದು ಇಂಡಸ್ಟ್ರಿ ಸೆಟಪ್ ಮಾಡ್ತಿದ್ರೆ, ಆ ಟೈಮಲ್ಲಿ ಅಲ್ಲಿ ಲೋಕಲ್ ಜನಗಳಿಗೆ ಆದ್ಯತೆ ನೀಡಬೇಕು ಅಂತ. ಇದು ಒಂದು ಗುಡ್ ರೆಕಮೆಂಡೇಶನ್, ಇವಾಗಲೂ ಕೂಡ ನಡೀತಾ ಇದೆ, ಬಟ್ ಅದು 100% ಇಂಪ್ಲಿಮೆಂಟೆಡ್ ಆಗ್ತಿದೆಯೋ ಇಲ್ವೋ ಅಂತ ನಿಮಗೆ ಗೊತ್ತು. ಸೊ ಇದಿಷ್ಟು ರೆಕಮೆಂಡೇಶನ್ಸ್ ಆಫ್ ಸರೋಜಿನಿ ಮಹಿಷಿ ವರದಿ. ಸರೋಜಿನಿ ಬಿಂದುರಾವ್ ಮಹಿಷಿ ಅಂದ್ರೆ ಯಾರು? ಈ ಪರ್ಟಿಕ್ಯುಲರ್ ಕಮಿಟಿನ ಹೆಡ್ ಮಾಡಿದವರು ಸರೋಜಿನಿ ಮಹಿಷಿ ಅವರು. ಅವರ ಪೂರ್ಣ ಹೆಸರು ಸರೋಜಿನಿ ಬಿಂದುರಾವ್ ಮಹಿಷಿ. ಅವರು ಕರ್ನಾಟಕದ ಮೊದಲ ಮಹಿಳಾ ಸಂಸದೆ ಆಗಿದ್ದರು. ಅವರು ಕಂಟೆಸ್ಟ್ ಮಾಡಿದ್ದು ಧಾರವಾಡ ಉತ್ತರ ಕ್ಷೇತ್ರದಿಂದ 1962 ಇಂದ 1980 ವರೆಗೆ 4 ಬಾರಿ ಪ್ರತಿನಿಧಿಸಿದ್ದಾರೆ. ಅವರು ಬಿಲಾಂಗ್ ಆಗಿರೋ ಪಕ್ಷ ಜನತಾ ಪಕ್ಷದಿಂದ ರಾಜ್ಯಸಭೆಗೆ ಕೂಡ ಆಯ್ಕೆ ಆಗಿದ್ರು. ಅವರು MP ಕೂಡ ಆಗಿದ್ರು ಮತ್ತೆ ರಾಜ್ಯಸಭೆ ಮೆಂಬರ್ ಕೂಡ ಆಗಿದ್ರು. ಮಹಿಷಿ ಸಮಿತಿಯ ಮುಖ್ಯಸ್ಥೆ ಸರೋಜಿನಿ ಬಿಂದುರಾವ್ ಮಹಿಷಿಯರಾಗಿದ್ರು, ಅಂದ್ರೆ ಶಿವ ಸೈಡಿಂಗ್ ದ ಕಮಿಟಿ. ಈ ಪರ್ಟಿಕ್ಯುಲರ್ ಕಮಿಟಿಗೆ ಅವರನ್ನ ನಾಮಿನೇಟ್ ಮಾಡಿದ್ದೇನೆ ಕರ್ನಾಟಕ ಸರ್ಕಾರ ಅನ್ನೋದು ಒಂದು ಹೆಗ್ಗಳಿಕೆ. ಸೊ ನಾವು ಮುಂಚೆನೆ ನೋಡಿದ ಹಾಗೆ, ದೀಸ್ ಆರ್ ದ ಫ್ಯೂ ಆಫ್ ದ ಮೇಜರ್ ಆರ್ಟಿಕಲ್ ಪಬ್ಲಿಷ್ಡ್ ರಿಲೇಟೆಡ್ ಟು ಸರೋಜಿನಿ ಮಹಿಷಿ ಈ ರೆಕಮೆಂಡೇಶನ್ಸ್. ಐಟಿ ಕಂಪ್ನೀಸ್ ಆರ್ ಇಗ್ನೋರಿಂಗ್ ಕನ್ನಡಿಗರ್ಸ್. ಇಟ್ ಇಸ್ ವೆರಿ ಡಿಫಿಕಲ್ಟ್ ಆಸ್ ಯು ಕ್ಯಾನ್ ಸಿ ಇನ್ ಕರ್ನಾಟಕದಲ್ಲಿ ನೀವು ನೋಡ್ಬೋದು, ಮೆಜಾರಿಟಿ ಆಫ್ ಬೇರೆ ಸ್ಟೇಟ್ ಇಂದ ಬಂದೇನೆ ಜನಗಳಿದ್ದಾರೆ. ಸೊ ಅದು ತಪ್ಪು ಅಂತ ಹೇಳಲ್ಲ, ಬಟ್ ಅಟ್ ಲೀಸ್ಟ್ ಪರ್ಸೆಂಟೇಜ್ ಆಫ್ ಜನಗಳು ಬೇರೆ ಸ್ಟೇಟ್ ಇಂದ ನಮ್ಮ ಕರ್ನಾಟಕ ಸ್ಟೇಟಿಗೆ ಬಂದಿರೋದು ನೋಡಿ, ಅದನ್ನೇ ವಯಸ್ಸ ವರ್ಷ ಕರ್ನಾಟಕದಿಂದ ಬೇರೆ ಸ್ಟೇಟಿಗೆ ಹೋಗಿ ಅಲ್ಲೇ ಪರ್ಮನೆಂಟ್ ಆಗಿ ಉಳ್ಕೊಳೋ ಜನಗಳ ನೋಡಿದ್ರೆ, ಪರ್ಸೆಂಟೇಜ್ ಕರ್ನಾಟಕಕ್ಕೆ ಬರೋರೇ ಜಾಸ್ತಿ ಇದ್ದಾರೆ ದ್ಯಾನ್ ಕರ್ನಾಟಕದಿಂದ ನಾವು ಬೇರೆ ಕಡೆ ಹೋಗಿ ಸೆಟ್ಲ್ ಆಗೋದು. ಸೊ ಹಾಗಾಗಿ, ಸೊ ಸಮ್ ಕಂಟ್ರೋಲ್ ಹ್ಯಾಸ್ ಟು ಬಿ ದೇರ್, ಬಟ್ ಐ ಆಮ್ ನಾಟ್ ಶ್ಯೂರ್ ಹೇಗಿದು ವರ್ಕ್ ಆಗುತ್ತೆ ಅಂತ. ಸೊ ಲೆಟ್ ಸಿ ಹೌ ಫಾರ್ ದಿಸ್ ಪರ್ಟಿಕ್ಯುಲರ್ ಸರೋಜಿನಿ ಮಹಿಷಿ ಕಮಿಟಿ ರೆಕಮೆಂಡೇಶನ್ ವಿಲ್ ಗೋಸ್ ಅಂತ. ಸೊ ದಟ್ಸ್ ಆಲ್ ಅಬೌಟ್ ದಿಸ್ ಸೆಷನ್ ಫ್ರೆಂಡ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.